इबारी शांतिनाथ होलसेल बजार कोण्णूरु इवरिंदा रेडिमेड बट्टेगळादा ब्रांडेड पैंट शर्ट टी शर्ट लेगिंग्स चूड़ीदार चिक्क मक्कळ बट्टेगळ खरीदियल्लि भारी धमाका सेल तंदिदे। इन्नु सारीगळल्लि रेष्मे सीरे इल्कल सीरे ब्रेडल सीरे टिश्यू सीरेगळु सेरिदंते मनेगे मदुवेगे बेकागुव बांडे सामानुगळु पात्रेगळु शॉर्टिंग शर्टिंग टवेल ब्लैंकेट बारी रियायतियल्लि माराट खरीदिगागि नुग्गि बरुत्तिरुव जनसागर बन्नि इवत्ते खरीदिसि ई आफर केलवे दिन मात्र। 28 अक्टोबर 2024 रंदु नडेयुव कर्नाटक राज्य सरकारी नौकरर संघ अथणी तालूक शाखेय निर्देशकर स्थानद चुनावणेय श्री जीएम हिरेमठ पेनल वतियिंद मूरु अभ्यर्थिगळु कणदल्लिद्दु क्रम संख्ये 4 रल्ली परशुराम सनदि गुरुतु कुक्कर क्रम संख्ये 5 मल्लप्प अस्की आटोरिक्षा क्रम संख्ये 6 महांतेश गूळप्पनवर विमान गुरुतिनिंद स्पर्धे माडिद्दारे एंदु जीएम हिरेमठ हेळिदरु। अवरु अथणी पट्टणद सुद्दिगाररोंदिगे मातनाडि सरकारी नौकरर संघद चुनावणे हिन्नेलेयल्लि शिक्षण इलाखेय जीएम हिरेमठ पेनल्दिंद 3 जन शिक्षकरु स्पर्धे माडिद्दु शिक्षण क्षेत्रवन्नु सबलीकरण माडबेकु एन्नुव उद्देशदिंद अष्टे अल्लदे नम्म संघटनेयु हलवारु शिक्षकर पर कार्यगळन्नु माडुत्ता बंदिदे। समुदाय लिंग भेद भाव माडदे निष्पक्षपातदिंद प्रामाणिकवागि शिक्षकर सेवे माडुत्ता बंदिद्देवे। ಒಬ್ಬ ಶಿಕ್ಷಕನಿಂದ ಹಣ ಪಡೆದಿದ್ದೆ ಆದರೆ ರಾಜೀನಾಮೆ ಕೊಡುವೆ ಎಂದ ಅವರ ಇದೆ ಅಕ್ಟೋಬರ 28 ಸೋಮವಾರರಂದು ಜರುಗಲಿರುವ ಚುನಾವಣೆಯಲ್ಲಿ ನಮ್ಮ ಪೆನಲ್ ಜಯಬೇರಿ ಬಾರಿಸಲಿದೆ ಎಂದರು। ಇನ್ನು ಈ ಸಂದರ್ಭದಲ್ಲಿ ಮಹಾಂತೇಶ ಗೂಳಪ್ಪನವರ ಮಾತನಾಡಿ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ 25 ವರ್ಷಗಳಿಂದ ಶಿಕ್ಷಕರ ಸೇವೆ ಮಾಡುತ್ತಾ ಬಂದಿದ್ದು ಮನೆ ಮಠ ಬಿಟ್ಟು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡುವುದರ ಮುಖಾಂತರ ಅಥಣಿಯ ಗುರು ಬಳಗದ ಕೆಲಸ ಮಾಡುತ್ತಾ ಭ್ರಷ್ಟಾಚಾರ ರಹಿತ ಚುನಾವಣೆ ಮಾಡುತ್ತಾ ಬಂದಿದ್ದಾರೆ। ಅವರ ಹೆಸರಿನ ಈ ಪೆನಲ್ಗೆ 3 ಜನ ಸ್ಪರ್ಧೆ ಮಾಡಿದ್ದೇವೆ। ಸಮಸ್ತ ಗುರು ಹಾಗೂ ಗುರುಮಾತೆಯರು ನಮ್ಮ ಪೆನಲ್ಗೆ ಮತವನ್ನು ಚಲಾಯಿಸಿ ಗೆಲ್ಲಿಸಿ ಹಿರೇಮಠ ಪೆನಲ್ ಅನ್ನು ಜಯಶಾಲಿಯನ್ನಾಗಿ ಮಾಡಿ ಎಂದು ವಿನಂತಿಸಿದರು। ಈ ಸಂದರ್ಭದಲ್ಲಿ ಬಿಎಲ್ ಪೂಜಾರಿ ಶ್ರೀಮತಿ ಎಂಎಂ ಮಿರ್ಜಿ ಗೀತಾ ಪವಾರ ಎಸ್ಪಿ ಡವಳೆ ಟಿಎಚ್ ಪಾಟೀಲ ಬಿಕೆ ಕೋನಗೆ ಬಿಎಸ್ ಕಂಬಾಗಿ ಆರ್ಕೆ ಬಡಿಗೇರ ಸಿದ್ದರಾಯ ಪಾಟೀಲ ಡಿಬಿ ಕುಟಕೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ನಾವು ಮಕ್ಕಳಿಗೆ ಬಹುದಷ್ಟು ಮಕ್ಕಳೇ ನಮಗೆ ಅನ್ನದಾತರು ಮಕ್ಕಳೇ ದೇವರು ಅಂತಕಂತ ದೃಷ್ಟಿಯಿಂದ ನಾವು ಬರೀ ಪೆನಲ್ ಅಷ್ಟೇ ಕಟ್ಟಿಕೊಂಡಿಲ್ಲ ಎರಡನ್ನೂ ಕೂಡಿ ನಾವು ಮಿಕ್ಸ್ ಮಾಡಿ ಪೆನಲ್ ಅನ್ನು ಮಾಡ್ಕೊಂಡಿದ್ದೀವಿ। ಅದಕ್ಕಾಗಿ ಈ ಎಲ್ಲ ಬೇಡಿಕೆಗಳು ಅಥವಾ ನಾವು ಏನಾದರೂ ಕೆಲಸ ಮಾಡಿದ್ದೀವಿ ಅಂತಂದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಸಹಾಯದಿಂದ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ಬೇಕು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ। ಬಹುಶಃ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ನಮಗೆ ಫಸ್ಟ್ ನಾವು ಎಲೆಕ್ಷನ್ ಮಾಡಿದಾಗ 27 ವೋಟ್ ಬಂದಿದ್ದು ಇದು ಕ್ಯಾಂಡಿಡೇಟ್ಗಳು ಬಂದಿದ್ದು ಎರಡನೇ ಬಾರಿ ಎಲೆಕ್ಷನ್ ಮಾಡಿದಾಗ 24 ಬಂದಿದ್ದು ಇದೇ ಇದರಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದ್ದು ತಮ್ಮೆಲ್ಲರನ್ನು ಕರೆದ ಸೊಸೈಟಿ ಚುನಾವಣೆ ಇದ್ದಾಗ ಅಲ್ಲಿ ಕೂಡ 15 ಅಭ್ಯರ್ಥಿಗಳನ್ನು ಪೆನಲ್ ಟು ಪೆನಲ್ ಮಾಡಿದ್ದಾಗಿದೆ। ಅದಕ್ಕಾಗಿ ಈ ಸೊಸೈಟಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಿಮ್ಮ ಮುಂದೆನೇ ಹೇಳಿದ್ದು ನಾವು ಪ್ರಾಮಾಣಿಕ ಸೇವೆ ಮಾಡ್ತೀವಿ ಸಿಂಗಲ್ ಡಿಜಿಟ್ ಬಡ್ಡಿ ಮಾಡ್ತೀವಿ ಅಂತ ಸೊಸೈಟಿಯಲ್ಲಿ ಹೇಳಿದ್ದೀವಿ। ಇವತ್ತು 12.25 ಬಡ್ಡಿಯನ್ನ 9% ತಂದಿಳಿಸಿದೀವಿ। ನಾವು ಪ್ರಣಾಳಿಕೆಯಲ್ಲಿ ಬರೆದು ಮಾಡಿ ಏನು ಆಶ್ವಾಸನೆ ಕೊಡಂಗಿಲ್ಲ ನಾವೇನ ದೊಡ್ಡ ವ್ಯಕ್ತಿಗಳಲ್ಲ ಬಟ್ ಶಾಲೆಯ ಜೊತೆಗೆ ಸಂಘಟನೆ ಮಾಡುವಾಗ ಹಲವಾರು ಕೆಲಸಗಳು ಉಳಿದಿರ್ತಾವೆ ಆದರೆ ಪ್ರಾಮಾಣಿಕ ಸೇವೆಯನ್ನು ನಾವು ಮಾಡಿದ್ದೀವಿ। ಶಿಕ್ಷಕರ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ನಾವು ಸದಾ ದುಡಿತಾ ಇರ್ತೀವಿ। ನಿಮಗೆಲ್ಲರಿಗೂ ಗೊತ್ತಿರಲಿ ನಮ್ಮ ಸಂಘ ಜೀವನದ 3ನೇ ಅವಧಿಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಟೀಮ್ ಸರ್ಕಾರ ಮಾಡೈತಿ ಆದರೂ ಒಬ್ಬ ಶಿಕ್ಷಕನಿಂದ ಒಂದು ಪೈಸೆ ತಿಂದಿದ್ರೆ ನನ್ನ ನೌಕರಿ ರಾಜೀನಾಮೆಯನ್ನು ಕೂಡ ಚಾಲೆಂಜ್ ಮಾಡಿ ನಾನು ಯಾರು ಒಂದು ಇದನ್ನು ಮಾಡಿಲ್ಲ ಅದಕ್ಕಾಗಿ ದಯವಿಟ್ಟು ಅಧಿಕೃತ ಅಭ್ಯರ್ಥಿಗಳಾಗಿ 4ನೇ ಕ್ರಮ ಸಂಖ್ಯೆಯಲ್ಲಿ ಪರಶುರಾಮ ಸನದಿ 5ನೇ ಕ್ರಮ ಸಂಖ್ಯೆಯಲ್ಲಿ ಮಲ್ಲಪ್ಪ ಅಸ್ಕಿ 6ನೇ ಕ್ರಮ ಸಂಖ್ಯೆ ಮಹಾಂತೇಶ್ ಗುಳಪ್ಪನವರು ಇವರು ನಮ್ಮ ಹಿರೇಮಠ ಪೆನಲ್ನ ಅಧಿಕೃತ ಅಭ್ಯರ್ಥಿಗಳು। ನಾವು ಒಬ್ಬ ವ್ಯಕ್ತಿಯ ಮೇಲೆ ಚುನಾವಣೆಯನ್ನು ಮಾಡಬೇಕು ಒಬ್ಬ ವ್ಯಕ್ತಿಯ ಹೆಸರಿನ ಮೇಲೆ ಪೆನಲ್ ಇಟ್ಟಿವಿ ಅಂದರೆ ಸುಮಾರು ಅಥಣಿ ತಾಲೂಕಿನಲ್ಲಿ 20-25 ವರ್ಷಗಳ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಶಿಕ್ಷಕರ ಸೇವೆಯನ್ನು ನಿರಂತರವಾಗಿ ಮನೆ ಮಠ ಬಿಟ್ಟು ಭ್ರಷ್ಟಾಚಾರ ರಹಿತವಾಗಿ 1 ರೂಪಾಯಿನೂ ರೊಕ್ಕ ತಿನ್ನಲಾರ್ದ ನಿರಂತರವಾಗಿ ಶಿಕ್ಷಕರ ಸೇವೆಯನ್ನು ಮಕ್ಕಳ ಶಿಕ್ಷಣ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ತಮ್ಮ ಶಾಲೆಯನ್ನು ಮಾಡೆಲ್ ಆಗಿ ಮಾಡಿ ಅಥಣಿ ತಾಲೂಕಿನ ಸಮಸ್ತ ಗುರುಬಳಗದ ಸೇವೆಯನ್ನು ಮಾಡ್ತಾ ಇದ್ದಾರೆ। ನಮ್ಮಲ್ಲಿ ಯಾವುದೇ ರೀತಿಯಾದಂಥ 100 ಸಂಘಟನೆಗಳು ಇದ್ದರೂ ಕೂಡ ಮಾತೃಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಮ್ಮಲ್ಲಿ ಇರತಕ್ಕಂಥ ಚುನಾವಣೆ ಮುಗಿತು ಅಂದ್ರೆ ನಾವೆಲ್ಲರೂ ಶಿಕ್ಷಕರು ನಾವೆಲ್ಲರೂ ಒಂದು ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಆಚಾರ ವಿಚಾರ ಬೇರೆ ಬೇರೆಯಾಗಿದ್ದರೂ ಕೂಡ ಶಿಕ್ಷಕ ಅನ್ನುವಂಥ ಧರ್ಮವನ್ನು ಪಾಲಿಸ್ಕೊಂಡು
ಮಕ್ಕಳು ನಮಗೆ ದೇವರು ಅನ್ನುವಂತ ತತ್ವದ ಆಧಾರದ ಮೇಲೆ ಹಿರೇಮಠ ಸರ್ ಅವರು ತಾವು ನಡೆದು ನಮಗೂ ಮಾರ್ಗದರ್ಶನ ಮಾಡಕತ್ತಾರ. ನೂರಾರು ಹಿರಿಯ ಶಿಕ್ಷಕರು ನಮ್ಮಂತ ಯುವಕ ಎನ್ ಪಿ ಎಸ್ ಶಿಕ್ಷಕರಿಗೆ ಎನ್ ಪಿ ಎಸ್ ಹೋರಾಟ ಇರಬಹುದು, ಜಿ ಪಿ ಟಿ ಶಿಕ್ಷಕರ ಬೇಡಿಕೆಗಳಿರಬಹುದು, ನಮ್ಮ ಅತಿನಿಯಲ್ಲಿ ಯಾವುದೇ ರೀತಿಯಾದಂತ ಪಿ ಎಸ್ ಟಿ ಜಿ ಪಿ ಟಿ ಎನ್ ಪಿ ಎಸ್ ಯಾವುದೇ ಇದ್ರೂ ಕೂಡ ನಾವೆಲ್ಲರೂ ಹಿರೇಮಠ ಸರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ. ಪ್ರಾಮಾಣಿಕತೆ ಆಧಾರದ ಮೇಲೆ, ಕೆಲಸದ ಆಧಾರದ ಮೇಲೆ ನಮಗೂ ಅತಿನಿ ತಾಲೂಕಿನ ಸಮಸ್ತ ಶಿಕ್ಷಕರು ಮತ ನಿಮಿತ್ತ ಈ ಬಾರಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಸಾರಿಗಳಲ್ಲಿ ರೇಷ್ಮೆ ಸೀರೆ, ಇಳ್ಕಲ್ ಸೀರೆ, ಬ್ರೇಡಲ್ ಸೀರೆ, ಟೇಶು ಸೀರೆಗಳು ಸೇರಿದಂತೆ ಮನೆಗೆ ಮದುವೆಗೆ ಬೇಕಾಗುವ ಬಾಂಡೆ ಸಾಮಾನುಗಳು, ಪಾತ್ರೆಗಳು, ಶೋರ್ಟಿಂಗ್ ಶರ್ಟಿಂಗ್ ಟವೆಲ್ ಬ್ಲಾಂಕೆಟ್ ಗಳ ಭಾರಿ ರಿಯಾಯಿತಿಯಲ್ಲಿ ಮಾರಾಟ. ರೆಡಿಮೇಡ್ ಬಟ್ಟೆಗಳಾದ ಬ್ರಾಂಡೆಡ್ ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಲೈಗಿನ್ಸ್ ಚೂಡಿದಾರ ಚಿಕ್ಕ ಮಕ್ಕಳ ಬಟ್ಟೆಗಳ ಖರೀದಿಯಲ್ಲಿ ಭಾರಿ ಧಮಾಕಾ ಸೇಲ್ ತಂದಿದೆ. ರೀತಿಗಾಗಿ ನುಗ್ಗಿ ಬರುತ್ತಿರುವ ಜನಸಾಗರ, ಬನ್ನಿ ಇವತ್ತೇ ಖರೀದಿಸಿ, ಈ ಆಫರ್ ಕೆಲವೇ ದಿನ ಮಾತ್ರ. ಇಂದಿನ ದಿವಸ ಗೋಪಾಲ ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಇವತ್ತು ಹಲವಾರು ಒಕ್ಕೂಟ ಸಂಘಟನೆಗಳು, ಕರ್ನಾಟಕ ರಕ್ಷಣೆ ಹಾಗೂ ನಮ್ಮ ಬಿ ಎಸ್ ಎಸ್ ಆಗಿರ್ಬೋದು, ನಮ್ಮ ಕೆ ಡಿ ಪಿ ಸಂಘಟನೆ ಆಗಿರ್ಬೋದು, ಭೀಮ್ ಆರ್ಮಿ ಆಗಿರ್ಬೋದು, ನಾವೆಲ್ಲರೂ ಕುಡ್ಕೊಂಡು ಒಂದು ಈಗ ಒಂದು ಪ್ರಾರಂಭ ಮಾಡಿದ್ವಿ ಒಕ್ಕೂಟ ಅನ್ನೋ ಜಿಲ್ಲಾದಾಗ. ಯಾಕಪ್ಪ ಅಂತಂದರೆ ಇವತ್ತು ನಾವು ಪ್ರವಾಸ ಮಂದಿರದಲ್ಲಿ ನಮ್ಮ ಜನ ಕೂಡಿಸ್ಬೇಕಾಗಿತ್ತು. ಅಚಾನಕವಾಗಿ ನಿನ್ನೆ ರಾತ್ರಿ ಸಡನ್ ರಾತ್ರಿಯಾಗಿ ಒಂದು ಇದು ಮೀಟಿಂಗ್ ಮಾಡಬೇಕಂತ ನಾವು ಇದು ಮಾಡ್ಕೊಂಡಾಗ ಇವತ್ತು ನಾವು ಏನು ಮಾಡಿದ್ವಿ ಅಂದರೆ ನಾವು ಆರು ಸಂಘಟನೆಗಳ ಒಕ್ಕೂಟಕ್ಕೆ ಮಾಡ್ಕೊಂಡ್ವಿ. ಸದ್ಯದಲ್ಲಿ ಆರು ಸಂಘಟನೆ ಒಕ್ಕೂಟ ಮಾಡ್ಕೊಂಡು ನಾವು ಪ್ರವಾಸ ಮಂದಿರದಲ್ಲಿ ಒಂದು ಮೀಟಿಂಗ್ ತೊಗೊಂಡು ಬರುವಂಥ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ರಿಲೇಟರ್ಗಳನ್ನ ಒಂದು ವೇದಿಕೆ ಹಚ್ಕೊಳ್ಳುವಂಥ ಕೆಲಸ ನಮ್ಮ ಸಂಘಟನೆಗಳು ಒಕ್ಕೂಟ ಮಾಡ್ತೈತೆ ಅಂತಕ್ಕಂಥ ನಾವು ಮಾತು ಹೇಳ್ತೀನಿ. ಅದಕ್ಕಾಗಿ ಈಗ ಬರುವಂಥ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಹಾಗೂ ಡಿ ಎಸ್ ಎಸ್ ಆಗಿರ್ಬೋದು, ಕೆ ಡಿ ಪಿ ಸಂಘಟನೆ ಆಗಿರ್ಬೋದು, ಹಲವಾರು ರೈತ ಸಂಘಟನೆ ಆಗಿರ್ಬೋದು, ನಾವೆಲ್ಲರೂ ಕೂಡಿ ಗೋಕಾಕ ತಾಲೂಕದಲ್ಲಿ ಬೆಳೆಯುವಂಥ ಸಣ್ಣ ಪುಟ್ಟ ಲೀಡರ್ ಬದಲು ಅವ್ರನ್ನ ಎಬ್ಸೋ ಕೆಲಸವನ್ನು ಈ ಸಂಘಟನೆಗಳು ಮಾಡ್ತಾವಂತ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಜೈ ಹಿಂದ್, ಜೈ ಭೀಮ್. ಒಂದೇ ಮಾತ್ರ ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ,